ಜುಲೈ 15ರಿಂದ ಬಸವೇಶ್ವರ ಯಾತ ನೀರಾವರಿ ಕಾಲುವೆಗೆ ನೀರು. ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮನಬಾವಿ ಮಾಹಿತಿ. ಬರುವ ಜುಲೈ 15ರ ಒಳಗಾಗಿ ಗಡಿಭಾಗದ ರೈತರ ಬಹು ನಿರೀಕ್ಷಿತ ಕಿಳೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಮೊದಲ ಹಂತದ ಸುಮಾರು 3,000 ಹೆಕ್ಟೇರ್ ಜಮೀನುಗಳಿಗೆ ಕಾಲುವೆ ಮುಖಾಂತರ ನೀರು ಹರಿಸಲಾಗುವುದೆಂದು ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮನಭಾಮಿ ತಿಳಿಸಿದ್ದಾರೆ. ಅವರು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಕಿಳೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಜಾಕ್ವೆಲ್ ಕಾಮಗಾರಿ ವೀಕ್ಷಣೆ ಮಾಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡುತ್ತಿದ್ದರು. ಇನ್ನು 2 ದಿನಗಳಲ್ಲಿ ಪಂಪ್ ಹೌಸ್ಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಪರೀಕ್ಷಿಸಿ ಪಂಪ್ಸೆಟ್ಗಳನ್ನು ಪ್ರಾರಂಭಿಸಿ 2-3 ದಿನಗಳ ಕಾಲ ಪರೀಕ್ಷೆ ನಡೆಸಿ ಜುಲೈ 15ರ ಒಳಗಾಗಿ ಪ್ರಥಮ ಹಂತದ ಕಾಲುವೆಗೆ ನೀರು ಹರಿಸಲಾಗುವುದು. ಈಗಾಗಲೇ ಈ ಯೋಜನೆಯ 80% ಕಾಮಗಾರಿ ಪೂರ್ಣಗೊಂಡಿದ್ದು ಬರುವ ಸೆಪ್ಟೆಂಬರ್ ಒಳಗಾಗಿ ಪೂರ್ಣ ಪ್ರಮಾಣದ ಕಾಮಗಾರಿ ಮುಗಿಸಿ ಸುಮಾರು 27,000 ಹೆಕ್ಟೇರ್ ಜಮೀನುಗಳಿಗೆ ನೀರು ಹರಿಸಿ ಆ ಭಾಗದ ರೈತರಿಗೆ ಅನುಕೂಲ ಮಾಡಲಾಗುವುದು ಎಂದು ಹೇಳಿದರು. ಮಾನ್ಯ ಶಾಸಕರು, ಶಾಸಕರೊಂದಿಗೆ ಮತ್ತು ಗುತ್ತಿಗೆದಾರರೊಂದಿಗೆ ಮತ್ತು ನಮ್ಮೆಲ್ಲ ಇಂಜಿನಿಯರೊಟ್ಟಿಗೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ವಿ. ಮೊದಲ ಹಂತದಲ್ಲಿ 3,000 ಹೆಕ್ಟರಷ್ಟು ಜಮೀನಿಗೆ 15.35 ಕಿಲೋಮೀಟರ್ವರೆಗೆ ನೀರನ್ನು ಹರಿಸಲು ನಾವು ಈ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಈಗ 2 ಮೋಟರ್ಗಳನ್ನು ನಾವು ಪ್ರಾರಂಭಿಸಬಹುದು. ಅದರಲ್ಲಿ ಅದಕ್ಕೆ ನಮಗೆ ಈ ವಿದ್ಯುತ್ ಸಂಪರ್ಕ ಬೇಕಾಗಿರೋದ್ರಿಂದ CAG ಅವರ ಇನ್ಸ್ಪೆಕ್ಷನ್ ನಾವು ಕಾಯ್ತಾ ಇದ್ದೀವಿ. ಅದು ನಮಗೆ 5ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಸಿಗೋ ನಿರೀಕ್ಷೆ ಇದೆ. ನಾವೆಲ್ಲ ಪೇಪರ್ಸನ್ನು ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಅದು ಸಿಕ್ಕ ತಕ್ಷಣ ನಾವು ಇದೇನು ಮೊದಲ ಹಂತ ಏನು 3,000 ಹೆಕ್ಟರಷ್ಟು ಜಮೀನಿಗೆ ನೀರು ಕೊಡೋ ಒಂದು ವ್ಯವಸ್ಥೆ ಇದೆ, ಇದನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೇವೆ. ಯಾವಾಗ ಮಾಡೋದು ಸರ್? 10ನೇ ತಾರೀಕು ನಂತರ, ಜುಲೈ 10ನೇ ತಾರೀಕು ನಂತರ ಒಂದು 2 ಅಥವಾ 3 ದಿನದಲ್ಲಿ ನಮಗೆ ವಿದ್ಯುತ್ ಸಂಪರ್ಕ ಸಿಕ್ಕ ತಕ್ಷಣ ನಾವು ಟ್ರಯಲ್ ನೋಡಿ 2 ದಿನ ಟ್ರಯಲ್ ನೋಡಿ ಅಲ್ಲಿಗೆ ನೀರನ್ನು ಎಲ್ಲ ನಮ್ಮ ಏನು ಪೈಪ್ ಲೈನು ಮತ್ತು ವಾಲ್ವ್ಗಳು ಇವನ್ನೆಲ್ಲ ಪರೀಕ್ಷೆಗೊಳಪಡಿಸಿ ಒಂದು ರಫ್ಲಿ ಅರೌಂಡ್ 15ನೇ ತಾರೀಕು ಹೊತ್ತಿಗೆ ನೀರನ್ನು ಹರಿಸೋಕ್ಕೆ ಪ್ರಯತ್ನ ಮಾಡಿ. ಟೋಟಲ್ ಅರೌಂಡ್ 80% ಅಷ್ಟು ಕಾಮಗಾರಿ ಮುಕ್ತಾಯ ಬಿಡಿ. ಇನ್ನು 20% ಬಾಕಿ ಇಲ್ಲ. ಎರಡನೇ ಹಂತದ ಯಾವಾಗ ಸರ್ ನೆಕ್ಸ್ಟ್ ಇದೆ? ಎರಡನೇ ಹಂತದ ಮುಂದಿನ ಬಟ್ಟಿ ಸಂದರ್ಭದಲ್ಲಿ ಹೇಳಿದೆ. ವಿಳಂಬ ಅಂದರೆ ಸುಮಾರು ಕಾರಣಗಳಿದೆ ಅದಕ್ಕೆ. ಏನಾಗಿದೆ ಸ್ವಲ್ಪ ಕೋವಿಡ್ ಇರ್ಬೋದು, ಮತ್ತು ಈ ಗುತ್ತಿಗೆದಾರರು ಅವರು ಲಿಕ್ವಿಡೇಷನ್ ಪ್ರೊಸೆಸ್ಸಲ್ಲಿ ಬಂದಿರೋದ್ರಿಂದ ಸೊ ಅವರಿಗೆ ಫೈನಾನ್ಷಿಯಲ್ ಕಂಡೀಷನ್ಸು ಸಮಸ್ಯೆ ಆಗಿ ಆಮೇಲೆ ಈ ಲ್ಯಾಂಡ್ ಅಕ್ವಿಷನ್ ಇವು ವಿವಿಧ ಕಾರಣಗಳಿಂದ ಡಿಲೇ ಆಗಿದೆ. ಯಾವ ಕಂಪನಿ ಇದೆ? ಗಾಯತ್ರಿ. ಸರ್, ಈಗ ರೈತರು ಸಿಕ್ಕಾಪಟ್ಟೆ ಜಮೀನು ಕೊಟ್ಟು ಅಲ್ಲಿ ಏನು ಮಳೆಯೆಲ್ಲ ಸರಿಯಾಗಿ ನೀರು ಅವರಿಗೆ ಅವಶ್ಯಕತೆ ಭಾಳ ಇದೆ ಸರ್. ಈ ಟೈಮ್ನಾಗ ನೀವು ನೀರು ಕೊಟ್ಟಿಲ್ಲಪ್ಪ ಅಂದರೆ ರೈತರಿಗೆ ಭಾಳ ಸಮಸ್ಯೆ ಆಗ್ತದೆ. ಅದೇ ಆ ಪ್ರಯತ್ನದಲ್ಲಿ ನೀರು ಕೊಡೋ ಪ್ರಯತ್ನದಲ್ಲಿ 100% ಯಾವಾಗ ನೆಕ್ಸ್ಟ್ ಇಯರ್ ಸರ್? ಇವರು ಅಲ್ಲ, ನಾವು ಸೆಪ್ಟೆಂಬರ್ಗೇ ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ ಪೂರ್ತಿ 100% ಮುಕ್ತಾಯಗೊಳಿಸೋಣ ಅಂತೇಳಿ. ನೋಡೋಣ, ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಮೇಲೆ ಅವಲಂಬಿತ ಆಗಿದೆ. ಸೊ ಸೆಪ್ಟೆಂಬರ್ ನಮ್ಮದು ಟಾರ್ಗೆಟ್. ಟಾರ್ಗೆಟ್ ಕಂಪ್ಲೀಟ್ ಕಂಪ್ಲೀಟ್ ಆಗಬೇಕಂದ್ರೆ ಇನ್ನೂ ಎಷ್ಟು? ಸೆಪ್ಟೆಂಬರ್ ಲಾಸ್ಟ್. ಅಮೌಂಟ್ ಎಷ್ಟು? ಹಣದ ಕೊರತೆ ಇತ್ತು ಸರ್. ಹಣದ ಕೊರತೆ ಅಂತಲ್ಲ, ನಾವು ಗುತ್ತಿಗೆದಾರವ್ರು ಏನೇನು ಬಿಲ್ಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಪಾವತಿ ಮಾಡ್ತಾ ಇದ್ದೀವಿ. ಶಾಸಕರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ರಾಜು ಕಾಗೆ ಮಾತನಾಡಿ, 2017ರಲ್ಲಿ ಬಸವೇಶ್ವರ ಯಾತ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಕಾರಣಾಂತರಗಳಿಂದ ಸಾಕಷ್ಟು ವಿಳಂಬವಾಗಿದೆ. ಈಗ ಎಲ್ಲ ಅಡೆತಡೆಯನ್ನು ನಿವಾರಿಸಿ ಪ್ರಥಮ ಹಂತದ 3,000 ಹೆಕ್ಟೇರ್ ಜಮೀನಿಗೆ ಮತ್ತು ಬರುವ ಸೆಪ್ಟೆಂಬರ್ ಒಳಗಾಗಿ ಪೂರ್ಣ ಪ್ರಮಾಣದ 27,000 ಹೆಕ್ಟೇರ್ ಜಮೀನುಗಳಿಗೆ ನೀರು ಹರಿಸಲಾಗುವುದು ಎಂದರು. ಜಕಾರಟ್ಟಿ,
ಬೊಮ್ಮನಾಳ, ವಿಷ್ಣುವಾಡಿ ಇವು ಕಟ್ಟದ ಕೆಲಸ ಸರ್ಕಾರದಲ್ಲಿ ನಾವು ಎಲ್ಲ ಸ್ವಲ್ಪ ಸಾಹೇಬ್ರು ಹೇಳಿದಂಗೆ ಆಗಿ ವಿಳಂಬ ಆಗಿದೆ. ಒಪ್ಪುತ್ತೀವಿ ನಾವು ಪ್ರಾರಂಭ ಮಾಡಿದ್ದು ಅದು ಟೈಮ್ ಬಾಂಡ್ ಆಗಿದೆ. ಅದನ್ನು ಜನರಿಗೆ ಉಪಯೋಗ ಆಗಬೇಕು, ಜನರು ಬದುಕಬೇಕು ಅನ್ನೋಂಥ ಚಿಂತನೆ ಮಾಡಬೇಕಾಗಿದೆ. ಆ ಚಿಂತನೆ ಮಾಡಿ ಮುಖ್ಯಮಂತ್ರಿಗಳು ಬೆಂಗಾಂ ಅಧಿವೇಶನದಲ್ಲಿ ವಿಶೇಷವಾದ ಒಂದು ಸಭೆಯನ್ನು ಕರೆದು ಅಲ್ಲಿ ಡಿ ಸಿ ಎಮ್ ಇದ್ದರು, ಎಲ್ಲ ಸಾಹೇಬರು ಇದ್ದರು, ಎಲ್ಲ ಕೂಡಿ ಒಂದು ಗುತ್ತಿಗೆದಾರರಿದ್ದರು. ಕಟ್ಟುನಿಟ್ಟಿನ ಒಂದು ಅವರಿಗೆ ಬಾರ್ನಿಂಗನ್ನು ಮಾಡಿದ್ದಾರೆ ಮುಗಿಸ್ಬೇಕಂತೇಳಿ. ದುಡ್ಡದು ಏನೂ ಕೊರತೆ ಇಲ್ಲ ಅವರಿಗೆ. ನಾವು ಹೇಗಾಗಿ ಅವ್ರ ಬಿಲ್ಗಳು ಬರ್ತಾಯಿದ್ದಾವೋ ಆ ಥರ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಟೋಟಲಿ ಸರ್ಕಾರದ್ದು ತಪ್ಪಲ್ಲ ಅಥವಾ ಯಾರು ನಮ್ಮ ಸಿಬ್ಬಂದಿ ಕಟ್ಟುನಿಟ್ಟಿನ ಒಂದು ಅವರಿಗೆ ವಾರ್ನಿಂಗನ್ನು ಮಾಡಿದ್ದಾರೆ ಮುಗಿಸ್ಬೇಕಂತೇಳಿ. ದುಡ್ಡದು ಏನೂ ಕೊರತೆ ಇಲ್ಲ ಅವರಿಗೆ. ನಾವು ಹೇಗಾಗಿ ಅವ್ರ ಬಿಲ್ಗಳು ಬರ್ತಾಯಿದ್ದಾವೋ ಆ ಥರ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಟೋಟಲಿ ಸರ್ಕಾರದ್ದು ತಪ್ಪಲ್ಲ ಅಥವಾ ಯಾರು ನಮ್ಮ ಸಿಬ್ಬಂದಿ ತಪ್ಪಲ್ಲ. ಅವ್ರ ಕಾಂಟ್ರಾಕ್ಟ್ಸು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ, ಹಿಂಗಾಗಿ ಅವರಿಂದ ವಿಳಂಬ ಆಗಿದೆ. ಮಾಡ್ತೇವೆ ಅದನ್ನು. ಮತ್ತು ನೀರು ಕೊಟ್ಟು ನಾವು 27,000 ಹೆಕ್ಟರ್ 27,400 ಅಷ್ಟು ನೀರು ಕೊಡುವಂಥ ವ್ಯವಸ್ಥೆ ನಾವೀಗ ಅಂತ ಮೊದಲನೇ ಹಂತಿಗೆ ನಾವು ಒಂದು 9,000 ಮಟಾರಿ ಕೊಡ್ಬೋದು. 9,000 ಹೆಕ್ಟರ್ ಮುಂದೆ ಮತ್ತೆ ನಾವು ನಮ್ಮ ಎಕ್ಸ್ಚೇಂಜ್ ಮಾಡ್ಬೋದು. ಅಂದರೆ ನಮಗೆ ಸಾಹೇಬ್ರು ಹೇಳಿದಂಗ ಮುಂದಿನ ದಿನ ಆಗಸ್ಟ್ ಸೆಪ್ಟೆಂಬರ್ಗೇನು ಆಗೋದಲ್ಲ. ಯಾಕಂದ್ರೆ ನಾವು ನೀರು ಅಲ್ಲಿ ಎತ್ತದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಷ್ಟೇ ನೀರು ಎತ್ತದು. ನಾವು ನಂತರ ನಾವು ಯಾವಾಗ ಇಬ್ಬರಿಗೆ ಡ್ಯಾಮ್ ಹಿಡ್ತೀವಿ ಅವಾಗ ನಾವು ನೀರು ಎತ್ತಲಿಕ್ಕೆ ಆಗೋದಲ್ಲ. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನೇ ಆ ಥರ ಇದೆ. ಹಂಗಾಗಿ ಸುಮ್ಮನೆ ಏನೋ ಸುಳ್ಳು ಹೇಳೋದು ಬೇಡ. ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ವಾಗಿ 100% ನಾವು 27,400 ಎಕರೆಗೆ ನಾವು ನೀರು ಕೊಡುವಂಥ ಯೋಜನೆ ಮುಗಿಸ್ಬೋದು. ಈ ಸಮಯದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳಾದ ಬಿಎಸ್ ನಾಗರಾಜ್, ಬಿಆರ್ ರಾಠೋಡ್, ಪ್ರವೀಣ್ ಹುಣಸಿಕಟ್ಟಿ, ಕೆ ರವಿ, ಎಸ್ಬಿ ಭಾಗಿ, ಪ್ರಶಾಂತ್ ಪೋತದಾರ್, ಬಸವರಾಜ್ ಗಲಗಲಿ, ಕಾಮಗಾರಿ ಗುತ್ತಿಗೆ ಪಡೆದ ಗಾಯತ್ರಿ ಪ್ರಾಜೆಕ್ಟ್ನ ಸಿಎಂ ಜೆ ನಾಗೇಶ್ ಸೇರಿದಂತೆ ನೀರಾವರಿ ಇಲಾಖೆ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತಾರ್ದಾಳೆ.